ನಾನ್ ದತ್ತು ಕಾರ್ಯಕ್ರಮಕ್ಕೆ ಒಪ್ಕೊಳ್ಳಕ್ಕೆ ನಾನು ಅಲ್ಲಿಗೆ ಬರೋದಕ್ಕೆ ಎರಡೇ ಎರಡು ಕಾರಣ. ಮೊದಲನೇದು, ಅನುಪಮ ಮೇಡಮ್ಗೆ ನಾನು ದತ್ತು ಕಾರ್ಯಕ್ರಮಕ್ಕೆ ಹೋಗೋದು ಇಷ್ಟ ಅಂತ ಹೇಳೋದೊಂದು. ಎರಡನೇದು, ಆ ದತ್ತು ಕಾರ್ಯಕ್ರಮ ಆದ್ಮೇಲೆ ನನ್ನ ತಂದೆ ಬಗ್ಗೆ ನಾನು ತಿಳ್ಕೊಳ್ತೀನಿ ಅನ್ನೋ ಆಸೆ. ಅದಕ್ಕೆ ಅವತ್ತಿನ ದಿನ ಅಲ್ಲಿಗೆ ಬಂದೆ ಮೇಡಮ್. ಮೇಡಮ್, ನೀವು ಅನುಪಮ ಮೇಡಮ್ ಹತ್ರ ನಾನು ಹೇಳಿದ ವಿಷಯದ ಬಗ್ಗೆ ಮಾತಾಡಿದ್ರ? ಹೇಳಿ ಮೇಡಮ್. ನನ್ನ ಕಷ್ಟ ನೋವು ಎಲ್ಲ ಅವ್ರಿಗೆ ಅರ್ಥ ಆಗೋ ಥರ ಹೇಳಿದ್ರ? ನನ್ನ ಯಾಕೆ ಹೀಗೆ ಒಂದು ಪ್ರಶ್ನೆ ಆಗೆ ಬಿಟ್ಬಿಟ್ಟಿದ್ದಾರೆ ಅಂತ ಕೇಳಿದ್ರ ಮೇಡಮ್? ಪ್ಲೀಸ್ ಹೇಳಿ. ಕೇಳಿದೆ. ಮತ್ತೆ ಅವ್ರು ಏನಂದ್ರು? ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದ್ರ? ನನ್ನ ತಂದೆ ಯಾರು ಅಂತ ಹೇಳ್ತೀನಿ ಅಂತ ಹೇಳಿದ್ರ? ಹಾಗಿದ್ರೆ ಇಲ್ಲ ಅಂತ ಹೋಗ್ಲಿ. ನಿಮಗಾದ್ರೂ ಹೇಳಿದ್ರ? ನನ್ನ ತಂದೆ ಯಾರು ಏನು ಅಂತ ನಿಮಗಾದ್ರೂ ಹೇಳಿದ್ರ? ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ನನ್ನ ತಂದೆ ಯಾರು ಅಂತ ಗೊತ್ತಿದ್ರೆ ಹೇಳಿ ಮೇಡಮ್, ಪ್ಲೀಸ್. ಮನು ಯಾರು ಅಲ್ಲ, ಮಹೇಂದ್ರನ್ ಮಗ. ಆ ಪ್ರಶ್ನೆ ನನ್ನಿಂದ ಹೊರಕಾಗ್ತಿಲ್ಲ. ಆ ಉತ್ತರಕ್ಕೋಸ್ಕರ ನನ್ನ ಮನಸ್ಸು ವಿಲ ವಿಲ ಒತ್ತಾಡ್ತಾ ಇದ್ದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸು, ನನ್ನ ಆಲೋಚನೆ ಕಂಟ್ರೋಲ್ ಅಲ್ಲೇ ಇರ್ತಾ ಇಲ್ಲ. ಪ್ರತಿ ಸೆಕೆಂಡ್ ನನ್ನ ತಂದೆ ಯಾರು ಅನ್ನೋ ವಿಷಯ ನನ್ನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಹೇಳಿ ಮೇಡಮ್, ನನ್ನ ತಂದೆ ಯಾರು ಅನ್ನೋ ವಿಷಯ ನಿಮಗೆ ಗೊತ್ತಾ? ನಿಮಗೆ ಗೊತ್ತಾ ಇಲ್ವಾ ಮೇಡಮ್? ನೀವು ಮೌನವಾಗಿದ್ದೀರಾ ಅಂತ ಅಂದ್ರೆ ನಿಮಗೆ ಉತ್ತರ ಗೊತ್ತಿದೆ ಅಂತ. ನೀವು ಕೂಡ ಹೀಗೆ ಮೌನವಾಗಿದ್ದು ನನಗೆ ಇನ್ನೂ ನೋವು ಕೊಡಬೇಡಿ ಮೇಡಮ್. ಪ್ಲೀಸ್ ಮೇಡಮ್, ನನ್ನ ತಂದೆ ಯಾರು ಅಂತ ನನಗೆ ಹೇಳಿ. ಮೇಡಮ್, ಮೇಡಮ್, ನೋಡ್ತಾ ಇದ್ರೆ ನನ್ನ ತಂದೆ ಯಾರು ಅಂತ ನಿಮ್ಗೆ ಗೊತ್ತು ಅನ್ಸುತ್ತೆ. ಆದ್ರೆ ಆ ವಿಷಯನ ನೀವು ಯಾಕೆ ಮುಚ್ಚಿಡ್ತಾ ಇದ್ದೀರಾ, ಯಾರಿಗೋಸ್ಕರ ಮುಚ್ಚಿಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಮೇಡಮ್.